ನಾನು ಡಾಕ್ಟರ್ ವಿಶ್ವನಾಥ್ ಅಂತೇಳಿ, ನಿಸರ್ಗ ತಜ್ಞ, ಯೋಗನ ಬೆಟ್ಟ, ಚಿತ್ರದುರ್ಗ. ಇವತ್ತಿನ ಒಂದು ಟಾಪಿಕ್ ಏನು ಅಂದರೆ ನೀರನ್ನು ಕುಡಿಯುವಂಥದ್ದು. ಬಿಸಿ ನೀರು ಕುಡಿಬೇಕೋ ತಣ್ಣೀರು ಕುಡಿಬೇಕೋ ಅನ್ನೋ ಒಂದು ಸಮಸ್ಯೆ. ಯಾಕೆಂದರೆ ಗೊಂದಲ, ಹಲವಾರು ನೀವು ಹೇಳಿರ್ತಾರೆ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಅಂತೇಳಿ, ಕೆಲವರು ತಣ್ಣೀರು ಕುಡಿದ್ರೆ ಒಳ್ಳೆಯದು ಅಂತೇಳಿ. ಇವೆರಡರುಗಳಿಗೂ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಒಂದು ಟಿಪ್ಸನ್ನು ನಿಮಗೆ ಕೊಡ್ತೀನಿ. ಏನು ಅಂದರೆ, ರಾತ್ರಿ ಮನೆಗೆ ಬೆಳಗ್ಗೆ ಎದ್ದಾಗ ಶರೀರ ಬಿಸಿಯಾಗಿರುತ್ತೆ, ಆ ಟೈಮಲ್ಲಿ ನಾವು ತಣ್ಣೀರನ್ನು ಹಾಕಿದರೆ ನಿಮಗೆ ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ಸು ಭಾಳ ಇದೆ, ನಂತರ ಅದರಿಂದ ಕಫ ಕೆಮ್ಮು ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚನ ನೀರನ್ನು, ಶರೀರಕ್ಕೆ ಎಷ್ಟು ಬೇಕೋ ಆ ಬಿಸಿಗೆ ತಕ್ಕಂಗೆ ನೀರನ್ನು ಕುಡಿಯೋದು ಭಾಳ ಒಳ್ಳೆಯದು. ಹಾಳು ಬಾಯಿಲೆ ನೀರನ್ನು ಕುಡಿಯೋದು ಇನ್ನೂ ಒಳ್ಳೆಯದು. ಅಲ್ಲೋ ಅನ್ನು ಉಜ್ಜಂಗಿಲ್ಲ, ಉಗುಳಂಗಿಲ್ಲ. ಯಾಕೆಂದರೆ ರಾತ್ರಿ ಮನೆಗೆ ನಾವು ಬೆಳಿಗ್ಗೆ ಎದ್ದಾಗ ಅಲ್ಲಿ ಒಂದು ಔಷಧಿ ತಯಾರಾಗಿರುತ್ತೆ ನಮ್ಮ ಬಾಯಲ್ಲಿ. ಏನು ಅಂದರೆ, ತಲೆಭಾಗದಲ್ಲಿ ಪೀನೆಲ್ ಗ್ಲಾಂಡ್ ಅಂತ ಒಂದಿದೆ, ತಲೆಯ ಮಧ್ಯಭಾಗದಲ್ಲಿ ಪೀನೆಲ್ ಗ್ಲಾಂಡ್ ಅಂತೇಳಿ. ಇದು ರಾತ್ರಿ 11:30 ಬೆಳಗಿನ ಜಾವ 3:30 ತನಕ ತನ್ನ ಕೆಲಸ ಪ್ರಾರಂಭ ಮಾಡುತ್ತೆ. ಅಂದರೆ ನಾವು ನಿದ್ದೆ ಹೋದಾಗ ಮಾತ್ರ ನಿಮ್ಮ ಒಂದು ಪೀನೆಲ್ ಗ್ಲಾಂಡ್ ಎಚ್ಚರ ಆಗಿರುತ್ತೆ. ಹಾಗಾಗಿ ಅದು ಒಂದು ರಾತ್ರಿ ಆ ಟೈಮಲ್ಲಿ ರಾತ್ರಿ 11:30 ಬೆಳಗಿನ ಜಾವ 3:30 ತನಕ ಅಂದರೆ 4 ಗಂಟೆ ಸಮಯದಲ್ಲಿ ಒಂದು ರಸ ಉತ್ಪತ್ತಿ ಮಾಡುತ್ತೆ. ಅದು ಮೆಲೋಟೋನಿನ್ ಅನ್ನೋ ಒಂದು ರಸ, ಇದು ನಮ್ಮ ಬಾಯಲ್ಲಿ ಬಂದು ಶೇಖರಣೆ ಆಗಿರುತ್ತೆ. 3:30 to 4 ಗಂಟೆ ಸುಮಾರಿಗೆ ಬಾಯಿಯ ತುಟಿ ಮೇಲೆ ಬಂದು ಬೀಳುತ್ತೆ. ಯಾಕೆ ಬರುತ್ತೆ ಅಂದರೆ ಅದಕ್ಕೆ ಗಾಳಿ ಬೇಕು, ಆಕ್ಸಿಜನ್ ಆಮ್ಲಜನಕವನ್ನು ಅದು ಹೀರಿಕೊಂಡು ಒಂದು ಜೀವಿಯಾಗಿ ಬ್ಯಾಕ್ಟೀರಿಯಾ ಆಗಿ ನಮ್ಮ ಶರೀರದ ಒಳಗಡೆ ಹೋಗ್ಲಿಕ್ಕೆ ಕಾಯ್ತಾ ಇರುತ್ತೆ. ಇದು ನಮ್ಮ ಶರೀರದ ಒಳಗಡೆ ಹೋದರೆ ಬೆಳಗಿನ ಒಂದು ಉಗುಳು ಒಳಗಡೆ ಇರುವಂಥ ಕೆಟ್ಟ ಜೀವಾಣುಗಳನ್ನು, ಕೆಟ್ಟ ಒಂದು ಬ್ಯಾಕ್ಟೀರಿಯಾಗಳನ್ನು ಫೈಟ್ ಮಾಡಿ ಸಾಯಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಮತ್ತು ನಮ್ಮ ಒಂದು ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸ್ಕೊಂಡಂಗೆ ಆಗ್ತದೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಶಾಖ ಏನಿದೆಯೋ, ನಮ್ಮ ಶರೀರದ ಶಾಖ, ಅದಕ್ಕೆ ತಕ್ಕಂಗೆ ನಾವು ಬಿಸಿ ನೀರನ್ನು ಕಚ್ಚಿ ಮುಕ್ಕುಳಿಸಿ ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಹಾಗಾಗಿ ನಾವು ಬೆಳಿಗ್ಗೆ ಮಾತ್ರ ಬಿಸಿ ನೀರನ್ನು ಕುಡಿಲೇಬೇಕು. ಹಾಳು ಬಾಯಿಲೆ ಹಲ್ಲು ಉಜ್ಜಬಾರ್ದು, ಉಗುಳಬಾರ್ದು, ಹಾಗೆ ಕುಡಿಬೇಕು. ನಂತರ ನೀವು ಬಾಕಿ ಟೈಮಲ್ಲಿ ಬಿಸಿ ನೀರು ಕುಡಿಯೋದು ತಣ್ಣೀರು ಕುಡಿಯೋದು ಅಂತೇಳಿ ನಿಮಗೆ ಬಿಟ್ಟಿದ್ದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ನೀರು ಕುಡಿಬೋದು, ತಣ್ಣೀರು ಕುಡಿಬೋದು, ಬಿಸಿ ನೀರು ಕುಡಿಬೋದು. ಆದರೆ ಫ್ರಿಜ್ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಬಾರ್ದು. ತಂಪು ಪಾನೀಯ, ಯಾಕೆಂದರೆ ಶರೀರ ಬಿಸಿಯಾಗಿರುತ್ತೆ, ಒಳಭಾಗದಲ್ಲಿ ಭಾಳ ಬಿಸಿ ಇರುತ್ತೆ ನಿಮ್ಮ ಹೊಟ್ಟೆ ಭಾಗದಲ್ಲಿ. ಆಗ ನಾವು ತಣ್ಣನೆ ಒಂದು ನೀರನ್ನು ಹಾಕಿದಾಗ ಎಲ್ಲದು ಆವಿಯಾಗಿ ಏನಾಗ್ತದೆ, ಗ್ಯಾಸ್ ಥರ ಪ್ರೊಡ್ಯೂಸ್ ಆಗಿಬಿಟ್ಟು ನಿಮ್ಮ ಒಂದು ಮುಂದಿನ ತೊಂದರೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಇದರಿಂದ ಏನಾಗ್ತದೆ ಅಂದರೆ ಕಫ ಕೆಮ್ಮು ಶೀತ ಶಾಶ್ವತವಾಗಿ ಉಳ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅಸ್ತಮಾ ಅಂತ ಹೇಳ್ತೀವಿ. ಇದನ್ನು ನಾವು ತಡಿಬೇಕು ಅಂದರೆ ನೀವು ರೂಮ್ ಟೆಂಪರೇಚರ್ ಅಂದರೆ ನಿಮ್ಮ ವಾತಾವರಣಕ್ಕೆ ಏನು ಶಾಖ ಇದೆಯೋ ಆ ಶಾಖಕ್ಕೆ ಅನುಗುಣವಾಗಿ ನಾವು ನೀರನ್ನು ಕುಡಿಯೋದು ಒಳ್ಳೆಯದು. ಅಂದರೆ ಕೆಲವರೆಲ್ಲ ಮಡಿಕೆಯಲ್ಲಿ ಕೆಳಗಡೆ ಮರಳಾಕಿ ಇಟ್ಟು ಕುಡಿತಾರೆ, ಅದು ಕೂಡ ತಪ್ಪು. ತಣ್ಣನೆ ನೀರು ಭಾಳ ತಪ್ಪು. ಹಾಗಾಗಿ ನಾವು ನಮ್ಮ ಶರೀರಕ್ಕೆ ಹೊಂದಾಣಿಕೆ ಆಗುವಂಥ ನೀರನ್ನು ನಾವು ಬಳಸಬೇಕು. ಇದರಲ್ಲಿ ಬಿಸಿ ಮತ್ತು ತಣ್ಣಂದು ಅನ್ನೋದು ಪ್ರಶ್ನೆ ಬರೋದಿಲ್ಲ. ಬೆಳಿಗ್ಗೆ ಮಾತ್ರ ಬಿಸಿ ನೀರನ್ನೇ ಕುಡಿಬೇಕು, ಇನ್ನು ಬಾಕಿ ಟೈಮಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕುಡಿಬೋದು. ಇಷ್ಟನ್ನು ಹೇಳಿ ನನ್ನ ಈ ಒಂದು ನೀರಿನ ಬಗ್ಗೆ ಇರೋವಂಥ ನಿಮ್ಮ ಸಂಶಯಗಳನ್ನು ದೂರ ಮಾಡ್ತಾ ಇದ್ದೀನಿ. ನಮಸ್ಕಾರ.